ಕೆಪಿಎಸ್ಸಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ ಲೇಟೆಸ್ಟ್ ವಿಡಿಯೋಸ್ಗಳ ನೋಟಿಫಿಕೇಷನ್ಗಳಿಗೋಸ್ಕರ. ನೋಟ್ಸು ಮತ್ತು ಬೇರೆ ಪಿ ಡಿ ಎಫ್ಗೋಸ್ಕರ ನೀವು ನಮ್ಮ ವಾಟ್ಸಪ್ ಪೇಯ್ಡ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ನಿಮ್ಗೆ ಅದರಲ್ಲಿ ಇಂಗ್ಲೀಷು ಮತ್ತು ಕನ್ನಡ ಎರಡರಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಕ್ವಿಜ್ಜು, ನ್ಯೂಸ್ ಪೇಪರ್ಸು ಕೂಡ ಎರಡು ಸಿಗುತ್ತೆ, ಜೊತೆಗೆ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಸಿಗುತ್ತೆ, ಮಾಕ್ ಟೆಸ್ಟ್ ಇರುತ್ತೆ ವೀಕ್ಲಿ, ಹಿಂದೂ ವೊಕ್ಯಾಬ್ಯುಲರಿ ಡೈಲಿ ಕೊಡ್ತಾ ಇರ್ತೀವಿ, ಅದಾದಮೇಲೆ ಆನ್ಸರ್ ರೈಟಿಂಗು, ಸ್ಯಾಂಪಲ್ ಆನ್ಸರ್ಸು, ಜಾಬ್ ನೋಟಿಫಿಕೇಷನ್ ಸಿಗ್ತಾ ಇರುತ್ತೆ, ಯೂಟ್ಯೂಬಲ್ಲಿ ಮಾಡುವಂಥ ಪಿ ಡಿ ಎಫ್ಸು ಇಂಪಾರ್ಟೆಂಟ್ ಇದ್ದಿದ್ರೆ ಅದನ್ನು ಶೇರ್ ಮಾಡ್ತಾ ಇರ್ತೀವಿ, ಜೊತೆಗೆ ಬೇರೆ ಜಿ ಎಸ್ಸಿಗೆ ಬೇಕಾಗಿರುವಂಥ ಪಿ ಡಿ ಎಫ್ಸ್ನ ನಾವು ಎಕ್ಸಾಮ್ ಟೈಮಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ನೀವು ಈ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು, ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ನಮ್ಮ ವಾಟ್ಸಪ್ಪಿನ ಪೇಯ್ಡ್ ಗ್ರೂಪ್ನ ಜಾಯ್ನ್ ಆಗ್ಬೋದು. 300 ರುಪೀಸ್ ಇಟ್ಟಿದ್ದೀವಿ, 6 ಮಂತ್ಸ್ಗೋಸ್ಕರ ಸಬ್ಸ್ಕ್ರಿಪ್ಷನ್ ಇರುತ್ತಿದ್ದು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್. ಸೊ ನಾವು ಪ್ರೀವಿಯಸ್ ಪಾರ್ಟಲ್ಲಿ ಅಂತಂದರೆ ಚಾಪ್ಟರ್ 5 ಡಿಸ್ಕಸ್ ಮಾಡ್ಕೊತಾ ಇದ್ವಿ ನಾವು. ಚಾಪ್ಟರ್ 5, ಸೊ ಇದು 7th ಸ್ಟ್ಯಾಂಡರ್ಡ್ ಇಂದು ಸ್ಟೇಟ್ ಟೆಕ್ಸ್ಟ್ ಬುಕ್ಕು. ಸೊ ಇದರಲ್ಲಿ ಎರಡು ಪಾರ್ಟ್ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಸೊ ಫಸ್ಟ್ ಪಾರ್ಟು, ಸೆಕೆಂಡ್ ಪಾರ್ಟಲ್ಲಿ ನಾವು ಇಲ್ಲಿವರೆಗೂ ನೋಡ್ಕೊಂಡಿದ್ದೀವಿ, ಎಲ್ಲಿ ಅಂತಂದರೆ ಮಾರ್ಕ್ ಕಬ್ಬನ್ ಇವ್ರವರೆಗೂ ಕೂಡ ನಾವು ನೋಡ್ಕೊಂಡಿದ್ದೀವಿ. ಸೊ ನೀವು ಈ ವಿಡಿಯೋನ ಏನಾದರೂ ಮುಂಚೆ ನೋಡ್ಕೊಂಡಿದ್ದಿದ್ರೆ, ನಮ್ಮದು ಕೆ ಎಸ್ ಪ್ರಿಲಿಮ್ಸ್ ಏನು ನಡೀತು ಅದರಲ್ಲಿ ಮಾರ್ಕ್ ಕಬ್ಬನ್ ಅವ್ರ ರಿಲೇಟೆಡು ಕೂಡ ಒಂದು ಕ್ವೆಶನ್ನ ಕೇಳ್ಕೊಂಡಿದ್ರು. ಸೊ ಓವರಾಲ್ ಆಗಿ ಹೇಳ್ಕೊಳ್ಬೇಕು ಅಂತಂದರೆ, ನಮ್ಮ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ಗಳಿಂದನೇ ಎಷ್ಟೊಂದು ಡೈರೆಕ್ಟಾಗಿ ಕ್ವೆಶನ್ಸ್ ಕೇಳಿರ್ತಾರೆ. ಇನ್ನೊಂದು ಜೊತೆಗೆ ನಮ್ಮ ಸ್ಟೇಟ್ ಟೆಕ್ಸ್ಟ್ ಬುಕ್ಸಲ್ಲಿ, ಕರ್ನಾಟಕದ ಸ್ಟೇಟ್ ಟೆಕ್ಸ್ಟ್ ಬುಕ್ಸಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದನ್ನು ಬೇರೆ ಕಡೆ ಇನ್ಫಾರ್ಮೇಷನ್ನು ಕೊಟ್ಟೇ ಇಲ್ಲ. ಅಂತಂದರೆ ಇದರಲ್ಲಿ ನಮಗೆ ತುಂಬ ಯೂನೀಕ್ ಆಗಿರುವಂಥ ಇನ್ಫಾರ್ಮೇಷನ್ಸು ಕೂಡ ಸಿಗ್ತಾ ಇರುತ್ತೆ. ಸೊ ಇದು ಇಲ್ಲಿ ಮಾರ್ಕ್ ಕಬ್ಬನ್ ಅವ್ರವರೆಗೂ ಕೂಡ ನಾವು ನೋಡ್ಕೊಂಡಿದ್ವಿ. ಇವಾಗ ಇಲ್ಲಿಂದ ಪಾರ್ಟ್ 3 ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಮಾರ್ಕ್ ಕಬ್ಬನ್ ಆದಮೇಲೆ ನಮ್ಮಲ್ಲಿ ಬಂದಿದ್ದು ಕಮಿಷನರ್ ಯಾರು ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು. ಸೊ ಮಾರ್ಕ್ ಕಬ್ಬನ್ ಅವರು ಆದಮೇಲೆ ನಮ್ಮಲ್ಲಿ ಬಂದಿದ್ದು ಕಮಿಷನರ್ ಯಾರು ಅಂತಂದರೆ ಬೌರಿಂಗ್. ಸೊ ಬೌರಿಂಗ್ ಅವರು ನಮ್ಮಲ್ಲಿ ಕಮಿಷನರ್ ಆಗಿ ಬಂದಿದ್ದರು. ಇವರು ಸುಮಾರು 8 ಇಯರ್ಸ್ವರೆಗೂ ಕೂಡ ಕಮಿಷನರ್ ಆಗಿ ಸರ್ವ್ ಮಾಡ್ಕೊಂಡಿದ್ರು. ಸೊ 1862 1870 ಕೂಡ ಇವರು ಕಮಿಷನರ್ ಆಗಿದ್ದರು. ಸೊ ಕಮಿಷನರ್ ರೂಲು, ಯಾವ ಥರ ಕಮಿಷನರ್ಸ್ ನೋಡ್ಕೊತಾ ಇದ್ರು ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಪಾರ್ಟಲ್ಲಿ ಸೆಕೆಂಡ್ ಪಾರ್ಟಲ್ಲೆಲ್ಲ ನೋಡ್ಕೊಂಡಿದ್ದೀವಿ. ಸೊ ಬೌರಿಂಗ್ ಅವ್ರ ಬಗ್ಗೆ ಏನು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ, ಒಂದೇ ಪಾಯಿಂಟಲ್ಲಿ ನಾವು ಹೇಳಬೇಕು, ಒಂದೇ ವರ್ಡಲ್ಲಿ ಹೇಳಬೇಕು ಅಂತಂದರೆ ರಿಫಾರ್ಮ್ಸ್. ರಿಫಾರ್ಮ್ಸ್ ರಿಫಾರ್ಮ್ಸ್ ಅಂತಂದರೆ ಏನು ನಡೀತಾ ಇದೆ ಇವಾಗ, ಅದನ್ನು ಇನ್ನೂ ಸ್ವಲ್ಪ ನೀಟಾಗಿ ನಡೆಸೋವಂಥದ್ದು. ಅಂತಂದರೆ ಜುಡಿಷಿಯಲ್ ಸಿಸ್ಟಮ್ ಇದೆ. ಸೊ ಜುಡಿಷಿಯಲ್ ಸಿಸ್ಟಮು, ಜುಡಿಷಿಯಲ್ ಅಂತಂದರೆ ಜಡ್ಜು, ಅಂದರೆ ಕೋರ್ಟ್ಗಳ ಸಿಸ್ಟಮ್ ಇದೆ, ಅದರಲ್ಲಿ ಕೆಲವೊಂದು ರಿಫಾರ್ಮ್ಸ್ಗಳನ್ನ ತೊಗೊಂಬಂದಿದ್ದರು. ಅದಾದಮೇಲೆ ಪೊಲೀಸ್ ಸಿಸ್ಟಮಲ್ಲಿ, ಸೊ ಪೊಲೀಸ್ ಅಂತಂದರೆ ನಮಗೆಲ್ಲರಿಗೂ ಗೊತ್ತಲ್ಲ, ಸೊ ಅದರಲ್ಲಿ ರಿಫಾರ್ಮ್ಸ್ಗಳನ್ನ ತೊಗೊಂಬಂದಿದ್ದರು. ಅದಾದಮೇಲೆ ಲ್ಯಾಂಡ್ ರೆವೆನ್ಯೂ ಕಲೆಕ್ಷನ್, ಸೊ ಲ್ಯಾಂಡ್ ರೆವೆನ್ಯೂ ಕಲೆಕ್ಷನ್, ಸೊ ಲ್ಯಾಂಡ್ ರೆವೆನ್ಯೂ, ಲ್ಯಾಂಡ್ ಮೇಲೆ ಏನು ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ಕೊತಾ ಇರ್ತಾರೆ, ಸೊ ಆ ಲ್ಯಾಂಡ್ ರೆವೆನ್ಯೂ ಕಲೆಕ್ಷನ್ ಏನಿರುತ್ತಲ್ಲ ಅದರಲ್ಲಿ ರಿಫಾರ್ಮ್ಸ್ಗಳನ್ನ ತೊಗೊಂಬಂದ ಬಂದಿದ್ದರು. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ರಿಫಾರ್ಮ್ಸು ಮತ್ತು ಸ್ಟ್ರಕ್ಚರ್ನ ಅವರು ಇನ್ನೂ ತುಂಬ ನೀಟಾಗಿ ಮಾಡ್ಕೊಂಡಿದ್ರು ಅಂತ. ಸೊ ಇವ್ರ ಬಗ್ಗೆ, ಬೌರಿಂಗ್ ಅವ್ರ ಬಗ್ಗೆ ನಮಗೇನಾದರೂ ಎಕ್ಸಾಮಲ್ಲಿ ಕೇಳಿದ್ರೆ ರಿಫಾರ್ಮ್ಸ್ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟಿರಿ. 1862 ಇವರು ಕಮಿಷನರಾಗಿ ಬಂದಿದ್ದರು, ಅದಾದಮೇಲೆ ತುಂಬ ಜಾಸ್ತಿ ರಿಫಾರ್ಮ್ಸ್ಗಳನ್ನ ತೊಗೊಂಬಂದಿದ್ದರು. ಅಂತಂದರೆ ಮುಂಚೆಯಿಂದನೇ ಕೆಲವೊಂದು ಸಿಸ್ಟಮ್ ನಡ್ಕೊಂಡು ಬರ್ತಾ ಇತ್ತು, ಬಟ್ ಅದರಲ್ಲೇ ಇನ್ನೂ ಸ್ವಲ್ಪ ಚೇಂಜಸ್ನ ತೊಗೊಂಬರುವಂಥದ್ದು, ಇನ್ನೂ ಚೆನ್ನಾಗಿ ಮಾಡುವಂಥದ್ದು ಸಿಸ್ಟಮ್ನ, ಆ ಥರದ್ದು ಮಾಡಿದ್ದಿದ್ರು ಇವರು. ಅದಾದಮೇಲೆ ಇವರು ರಿಸೈನ್ ಮಾಡಿದ್ರು. ಸೊ ಬೌರಿಂಗ್ ಅವರು ರಿಸೈನ್ ಮಾಡಿಕೊಂಡ್ರು ಕಮಿಷನರ್ ಪೋಸ್ಟಿಂದ, ಯಾವಾಗ 1870. ಸೊ ಒಳ್ಳೆ ಫೌಂಡೇಶನ್ನ ಇಟ್ಟಿದ್ರು ಅವರು ಮೈಸೂರು ಸ್ಟೇಟಿಗೆ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಅವರಾದಮೇಲೆ ನಮಗೆ ಚಾಮರಾಜ್ ಒಡೆಯರ್ 10th ಬರ್ತಾರೆ. ಸೊ ಚಾಮರಾಜ್ ಒಡೆಯರ್ 10th ಬರ್ತಾರೆ. ನೋಡಿ, ಇಲ್ಲಿವರೆಗೂ ನಾವೇನು ನೋಡ್ಕೊಂಡಿದ್ವಿ, ಇಲ್ಲಿವರೆಗೂ ನಾವು ಕಮಿಷನರ್ಸ್ಗಳು ಬರ್ತಿದ್ರು ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ವಿ. ಒಬ್ಬರು ಕಮಿಷನರ್ ಆದಮೇಲೆ ಇನ್ನೊಬ್ಬರು ಕಮಿಷನರ್ ಬರ್ತಾಯಿದ್ರು, ಆ ಕಮಿಷನರು ಇನ್ನೂ ಸ್ವಲ್ಪ ನೋಡಿಕೊಂಡು ಇನ್ನೂ ಸ್ವಲ್ಪ ರಿಫಾರ್ಮ್ಸ್ನ ತೊಗೊಂಬರ್ತಾಯಿದ್ರು. ಸೊ ಕೆಲವೊಬ್ಬರು ಕಮಿಷನರ್ಸ್ ಬಂದುಬಿಟ್ಟು ನಮಗೆ ರೈಲ್ವೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಎಕ್ಸಾಂಪಲ್ ನಾವು ಮಾರ್ಕ್ ಕಬ್ಬನ್ ಅಂತ ನೋಡ್ಕೋಬೋದು. ಅದಾದಮೇಲೆ ಬೇರೆ ಕೆಲವೊಬ್ಬರು ನಮಗೆ ಎಲೆಕ್ಟ್ರಿಸಿಟಿ ರಿಲೇಟೆಡ್ಡು, ಸೊ ಆ ಥರ ಎಲ್ಲ ನಡೀತಾ ಬರ್ತಾಯಿತ್ತು. ಬಟ್ ಏನು ಮಾಡಿದ್ರು ಅಂತಂದರೆ, ಬ್ರಿಟಿಷ್ ಅಂಡರಲ್ಲಿ ಮೈಸೂರು ಸ್ಟೇಟ್ ಇರೋದರಿಂದ ಇವ್ರು ಏನು ಮಾಡ್ಕೊಂಡಿದ್ರು, 1881 ಬ್ರಿಟಿಷ್ ಅವರು ಏನು ಮಾಡಿದ್ರು, ಈ ಮೈಸೂರು ಏನಿತ್ತು ಅವ್ರ ಅಂಡರಲ್ಲಿ, ಮೈಸೂರು ಸ್ಟೇಟ್ ಏನಿತ್ತು ಅಂಡರಲ್ಲಿ, ಅದನ್ನು ಅವರು ವಾಪಸ್ಸು ಒಡೆಯರ್ ಫ್ಯಾಮಿಲಿಗೆ ಕೊಟ್ಬಿಟ್ರು. ಅದನ್ನು ವಾಪಸ್ ಅವರು ಒಡೆಯರ್ ಫ್ಯಾಮಿಲಿಗೆ ಕೊಟ್ಬಿಟ್ರು. ಸೊ ಒಡೆಯರ್ ಫ್ಯಾಮಿಲಿಗೆ ಕೊಟ್ಟ ಮೇಲೆ ಬಂದಿದ್ದು ಫಸ್ಟು ಒಡೆಯರ್ ಯಾರು ಅಂತಂದರೆ, ಅಂತಂದರೆ ಮುಂಚೆನೂ ಕೂಡ ಒಡೆಯರ್ ಹತ್ರ ಇತ್ತದು, ಬಟ್ ಅದಾದಮೇಲೆ ಒಡೆಯರ್ ಫ್ಯಾಮಿಲಿ ಅವ್ರ ಹತ್ರ ಮತ್ತೆ ಬ್ರಿಟಿಷ್ ಅವರು ಕೊಟ್ಟಾಗ ಫಸ್ಟ್ ಒಡೆಯರ್ ಯಾರು ಬಂದಿದ್ರು ಅಂತಂದರೆ ಚಾಮರಾಜ್ ಒಡೆಯರ್ 10th ಅಂತ. ಸೊ ಇವ್ರು ನೋಡಿ, 1881 1894 ಕೂಡ ಇವರು ರೂಲ್ ಮಾಡ್ಕೊಂಡಿದ್ರು. ಸೊ 12-13 ಇಯರ್ಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಈ ಥರ ಬ್ರಿಟಿಷ್ ಏನು ನಮಗೆ ಮೈಸೂರು ಸ್ಟೇಟ್ ಬಂದುಬಿಟ್ಟು ಒಡೆಯರ್ ಫ್ಯಾಮಿಲಿಗೆ ಮತ್ತೆ ಕೊಟ್ರಲ್ಲ 1881, ಅದನ್ನು ಏನಂತ ಕರಿತೀವಿ ಅಂತ ಹೇಳ್ಬಿಟ್ಟು ನಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಅದನ್ನು ನೋಡಿ, ನಾವು ಪುನರ್ಧನ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ
ಪುನರ್ಧನ ಅಂತ ಹೇಳ್ಬಿಟ್ಟು ಕರಿತೀವಿ, ಪುನರ್ಧನ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು ನೋಟ್ ಮಾಡ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪುನರ್ಧನ ಅಂತಂದ್ರೇನು, 1881 ಮೈಸೂರು ಸ್ಟೇಟಿನ ಅಡ್ಮಿನಿಸ್ಟ್ರೇಷನ್ ಏನಿತ್ತು ಬ್ರಿಟಿಷ್ ಅವರ ಅಂಡರಲ್ಲಿತ್ತು, ಅದನ್ನು ಕಮಿಷನರ್ ಅವರು ನೋಡ್ಕೊತಾ ಇದ್ರು. ಬಟ್ 1881 ಏನು ಮಾಡಿಕೊಂಡ್ರು ಅಂತಂದರೆ ಬ್ರಿಟಿಷ್ ಅವರು ಮೈಸೂರು ಸ್ಟೇಟಿನ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ನ ವಡೆಯರ್ ಫ್ಯಾಮಿಲಿಗೆ ಕೊಟ್ಟಿದ್ರು. ಅದರಲ್ಲಿ ಬಂದಿದ್ದು ಫಸ್ಟ್ ವಡೆಯರ್ ಬಂದ್ಬಿಟ್ಟು ಚಾಮರಾಜ ವಡೆಯರ್ ನಂಬರ್ 10. ಸೊ ಆ ಪ್ರಾಸೆಸ್ನ ನಾವು ಪುನರ್ಧನ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ. ಸೊ ಈಗ ಮುಂಚೆಯಿಂದನೂ ಇದರಲ್ಲಿ ಕಮಿಷನರ್ಸ್ ಅವರ ರೂಲು ನಡ್ಕೊಂಡು ಬರ್ತಾ ಇತ್ತು. ಕಮಿಷನರ್ಸ್ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾಯಿದ್ರು. ಅದಕ್ಕೋಸ್ಕರ ಇಲ್ಲಿ ಪುನರ್ಧನ ಆದಮೇಲೂ ಕೂಡ ಇಬ್ಬರು ಇಂಪಾರ್ಟೆಂಟ್ ಕಮಿಷನರು ಬಂದಿದ್ದರು. ಅವರು ಯಾರು ಅಂತಂದರೆ ಸಿ ರಂಗಚಾರ್ಲು ಮತ್ತು ಕೆ ಶೇಷಾದ್ರಿ ಅಯ್ಯರ್. ಸೊ ಇವರು ದಿವಾನ್ ಅಂತ ಹೇಳಿ ರೂಲ್ ಮಾಡ್ಕೊಂಡಿದ್ರು. ಸೊ ನೋಡಿ, ಯಾರಿದ್ದರು ಇಲ್ಲಿ ಹೆಡ್ ಯಾರಿದ್ದರು ಅಂತಂದರೆ ವಡೆಯರ್ ಅವರಿದ್ದರು. ಸೊ ವಡೆಯರ್ ಅವರ ಕೆಳಗಡೆ ಯಾರು ಇದ್ದರು, ಮುಂಚೆ ಕಮಿಷನರ್ಸ್ ಅವರು ಇದ್ದರು, ಯಾರು ಬ್ರಿಟಿಷ್ ಅವ್ರ ಕೆಳಗಡೆ ಕಮಿಷನರ್ಸ್ ಅವರು ಇದ್ದರು, ಕಮಿಷನರ್ಸ್ ಅವರು ರೂಲ್ ಮಾಡ್ಕೊತಿದ್ರು. ಬಟ್ ಇವಾಗ ಮೈಸೂರನ್ನ ಇವರು ವಡೆಯರ್ ಫ್ಯಾಮಿಲಿಗೆ ಕೊಟ್ಟುಬಿಟ್ಟಿದ್ದಾರೆ. ಸೊ ಈಗ ವಡೆಯರ್ ಕೆಳಗಡೆ ಒಂಥರ ಅವ್ರಿಗೆ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಿರುವಂಥವ್ರು ಅಥವಾ ಅಡ್ಮಿನಿಸ್ಟ್ರೇಷನ್ನ ನೀಟಾಗಿ ನೋಡ್ಕೊಳ್ತಿರುವಂಥವ್ರು ಯಾರಿದ್ದರು ಅಂತಂದರೆ ದಿವಾನ್ ಅವರಿದ್ದರು. ಸೊ ಈ ದಿವಾನಲ್ಲಿ ಯಾರ್ಯಾರು ಹೆಸರು ಇಂಪಾರ್ಟೆಂಟು ಅಂತಂದರೆ ನಮಗೆ ಸಿ ರಂಗಚಾರ್ಲು ಮತ್ತು ಸಿ ಕೆ ಶೇಷಾದ್ರಿ ಅಯ್ಯರ್ ಅಂತ. ಸೊ ದಿವಾನ್ ಅಂತಂದರೆ ಇವರು ಕೂಡ ಕಮಿಷನರ್ ಥರನೇ, ಬಟ್ ಹೆಸರು ಇವರು ದಿವಾನ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಚೀವ್ಮೆಂಟ್ ಏನಾಯಿತು 1881 ಅಂತಂದರೆ ಪೀಪಲ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನೋಡಿ, ಒನ್ ಆಫ್ ದ ಫಸ್ಟ್ ಇದು ಅಸೆಂಬ್ಲಿ ಸ್ಟಾರ್ಟ್ ಮಾಡ್ಕೊಂಡಿರೋದಕ್ಕೆ ಪೀಪಲ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ. ಸೊ ಈಗ ಪೀಪಲ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಅಂತಂದರೆ ಏನು? ಇವಾಗ ನಮ್ಮಲ್ಲಿ ಲೋಕಸಭಾ ಇದೆ, ರಾಜ್ಯಸಭಾ ಇದೆ, ಅದೇ ಥರ ಸ್ಟೇಟ್ಗಳಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ, ಅದಾದಮೇಲೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದೆ. ಅಂತಂದರೆ ಇಲ್ಲಿ ಸ್ಟೇಟಲ್ಲಿ ನಮ್ಗೆ ಯಾರಿರ್ತಾರೆ? MLAಗಳಿರ್ತಾರೆ. ಅದಾದಮೇಲೆ ಸೆಂಟರಲ್ಲಿ ಯಾರಿರ್ತಾರೆ ನಮಗೆ? ಡೆಲ್ಲಿಯಲ್ಲಿ ಯಾರಿರ್ತಾರೆ ನಮಗೆ? ಇಲ್ಲಿ ನಮಗೆ MPಗಳಿರ್ತಾರೆ. ಸೊ ಈ ಥರ ಅಸೆಂಬ್ಲಿಗಳೆಲ್ಲ ಏನಿರ್ತವೆ, ಪ್ರತಿಯೊಂದು ಸ್ಟೇಟಲ್ಲೂ ಇರುತ್ತಲ್ಲ ಅಸೆಂಬ್ಲಿ, ಅಲ್ಲಿ ಇರುವಂಥ ಅಡ್ಮಿನಿಸ್ಟ್ರೇಷನ್ನ ನೀಟಾಗಿ ನೋಡ್ಕೋಬೇಕು ಅಂತ ಆ ಥರದ್ದು ಅಸೆಂಬ್ಲಿ ಫಸ್ಟ್ ಟೈಮು 1881 ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅದನ್ನು ಪೀಪಲ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಪಾರ್ಟ್ ಏನಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ನಮಗೆ ಮೇನ್ಸಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಮೇನ್ಸಲ್ಲಿ ಫಸ್ಟ್ ಪೇಪರಲ್ಲಿ GS Paper 1 ಅಂತ ಏನಿದೆ ಅದರಲ್ಲಿ ವಡೆಯರ್ ಫ್ಯಾಮಿಲಿಯವ್ರದ್ದು ಕೂಡ ಅಂತಂದರೆ ಮೈಸೂರು ವಡೆಯರ್ಸ್ ಅಂತಲೂ ಕೂಡ ಒಂದು ಸಪ್ರೇಟ್ ಚಾಪ್ಟರ್ ಇದೆ. ಅದರಲ್ಲಿ ಯೂಶ್ವಲಾಗಿ ನಮಗೆ ಕಮಿಷನರ್ಸ್ ಬಗ್ಗೆನೇ ಕೇಳ್ತಾ ಇರ್ತಾರೆ, ಅದರಲ್ಲಿ ಕೇಳಿದಾಗ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದಂಥ ವಡೆಯರ್ ಯಾರು ನಮಗೆ? ನೆಕ್ಸ್ಟ್ ಬಂದಂಥ ವಡೆಯರ್ ನಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ 1902 - 1940 ಸುಮಾರು 38 ಇಯರ್ಸ್ವರೆಗೂ ಕೂಡ ಇವರು ಒಡೆಯರ್ ಆಗಿದ್ದರು. ಇವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ, ಯಾಕಂತಂದರೆ ಇವರ ಅಂಡರಲ್ಲಿ ಮಾಡಿರುವಂಥ ಅಚೀವ್ಮೆಂಟ್ಸು ಕೂಡ ತುಂಬ ಜಾಸ್ತಿ ಆಗಿರುತ್ತೆ. ಅದರ ಜೊತೆಗೆ 1902 - 1947 ಕೂಡ ನಮ್ಮಲ್ಲಿ ಫ್ರೀಡಮ್ ಸ್ಟ್ರಗಲ್ ಏನಿತ್ತಲ್ಲ, ಫ್ರೀಡಮ್ಗೋಸ್ಕರ ಏನು ಸ್ಟ್ರಗಲ್ ಮಾಡ್ಕೊತಾ ಇದ್ರಲ್ಲ, ನ್ಯಾಷನಲ್ ಮೂಮೆಂಟ್ ಏನು ನಡೀತಾ ಇತ್ತು ಅದು ತುಂಬ ಜಾಸ್ತಿ ಹೈ ಆಗಿತ್ತು. ಅಂತಂದರೆ 1905 ನಮಗೆ ಬೆಂಗಾಲ್ ಪಾರ್ಟಿಷನ್ ಆಯಿತು, ಅದಾದಮೇಲೆ ನಮಗೆ ಸೂರತ್ ಸೆಷನ್ ಆಯಿತು, ಬೇರೆ ಬೇರೆ ಥರದ್ದು ಕಾಂಗ್ರೆಸ್ ಸೆಷನ್ ಆಯಿತು, ನಾನ್ ಕೋಆಪರೇಷನ್ ಮೂಮೆಂಟ್ ಆಗಿರ್ಬೋದು, ಅದಾದಮೇಲೆ ನಮಗೆ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಆಗಿರ್ಬೋದು, ಸ್ವದೇಶಿ ಮೂಮೆಂಟ್ ಆಗಿರ್ಬೋದು, ಅವೆಲ್ಲದೂ ಕೂಡ ಇಲ್ಲಿ ಕಂಡಕ್ಟ್ ಆಗ್ತಾಯಿತ್ತು. ಆ ಎಲ್ಲ ಮೂಮೆಂಟ್ ಕಂಡಕ್ಟ್ ಆಗ್ತಾಯಿರೋ ಟೈಮಲ್ಲಿ ಮೈಸೂರಲ್ಲಿ ಯಾರು ಹೆಡ್ ಆಗಿದ್ದರು ಅಂತಂದರೆ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ 1902 - 1940 ಇದ್ರು ಇವರು. ಇವಾಗ ನಿಮ್ಮಲ್ಲಿ ಡೌಟ್ ಬರ್ಬೋದು, ಯಾವ ಥರ ಡೌಟು ಅಂತಂದರೆ ಇಲ್ಲಿ ಚಾಮರಾಜ ಒಡೆಯರ್ ಅವರು ಬಂದ್ಬಿಟ್ಟು 1894 ಅವರ ರೂಲು ಎಂಡ್ ಆಯಿತು ಅಂತ. ಆದರೆ ನೆಕ್ಸ್ಟು ಇಲ್ಲಿ ಚಾಮರಾಜ ಒಡೆಯರ್ ಅಂತ ಹೇಳ್ಬಿಟ್ಟು ಬರೆದಿರ್ತೀನಿ. ಅದಾದಮೇಲೆ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅವರ ರೂಲಿಂಗ್ನ ಸ್ಟಾರ್ಟ್ ಮಾಡಿದ್ದು 1902 ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡ್ವಿ. ಸೊ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇತ್ತಲ್ಲ, ಸುಮಾರು 7-8 ಇಯರ್ಸ್ ಏನು ಗ್ಯಾಪ್ ಇತ್ತಲ್ಲ, ಈ ಗ್ಯಾಪಲ್ಲಿ ಯಾರು ರೂಲ್ ಮಾಡ್ಕೊತಾ ಇದ್ರು ಅಂತ ಹೇಳ್ಬಿಟ್ಟು ನಿಮಗೆ ಡೌಟ್ ಬರುತ್ತೆ. ಸೊ ಅದಕ್ಕೆ ಏನಾಗಿತ್ತು ಅಂತಂದರೆ ಇಲ್ಲಿ ಚಾಮರಾಜ ಒಡೆಯರವರು ಅವರು ಕೋಲ್ಕತ್ತಾಗೆ ವಿಸಿಟ್ ಮಾಡೋಕ್ಕೆ ಹೋಗಿದ್ದರು. ಸೊ ಕೋಲ್ಕತ್ತಾ ಅಂತಂದರೆ ಈಗ ಕೋಲ್ಕತ್ತಾ ಇದೆ, ಮುಂಚೆ ಕಲ್ಕತ್ತಾ ಅಂತ ಇತ್ತಲ್ಲ. ಸೊ ಕಲ್ಕತ್ತಾಗೆ ವಿಸಿಟ್ ಮಾಡೋಕ್ಕೆ ಹೋಗಿರ್ಬೇಕಾರೆ ಅಲ್ಲಿ ಅವರು ಹುಷಾರು ತಪ್ಪಿಟ್ಟು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಿದ್ರು. ಸೊ ಅವರು 1895 ತೀರ್ಕೊಂಬಿಟ್ಟಿದ್ರು. ಯಾವಾಗ? 1895 ಯಾರು ತೀರ್ಕೊಂಡಿದ್ರು ಅಂತಂದರೆ ಚಾಮರಾಜ ಒಡೆಯರ್ ದ 10th. ಸೊ ಇವರು ತೀರ್ಕೊಂಬಿಟ್ಟಿದ್ರು. ಎಲ್ಲಿ ತೀರ್ಕೊಂಬಿಟ್ಟಿದ್ರು ಅಂತಂದರೆ ಕೋಲ್ಕತ್ತಾ, ಇವಾಗ ಪ್ರೆಸೆಂಟ್ ಡೇ ಕೋಲ್ಕತ್ತಾ ಇದು, ಆ ಟೈಮಲ್ಲಿ ಕಲ್ಕತ್ತಾ ಅಂತ ಇತ್ತು. ಆ ಟೈಮಲ್ಲಿ 1895 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಿಂಗ್ ಆಗಿದ್ದಿದ್ರು. ಅಂತಂದರೆ ಆ ಟೈಮಲ್ಲಿ ಅವರು ಒಡೆಯರ್ ಡೈನೆಸ್ಟಿ ರೂಲಿಂಗ್ನ ತೊಗೊಂಬಿಟ್ಟಿದ್ರು. ಬಟ್ ಆ ಟೈಮಲ್ಲಿ ಅವರ ವಯಸ್ಸು ಬರೀ 11 ವರ್ಷ ಆಗಿತ್ತು, ಬರೀ 11 ಇಯರ್ಸ್ ಓಲ್ಡ್ ಆಗಿದ್ದರು ಅವರು.
ಸೊ ಬರೀ 11 ಇಯರ್ಸ್ ಓಲ್ಡ್ ಆಗಿರೋದ್ರಿಂದ ಏನಾಗಿತ್ತು ಅಂತಂದರೆ ಅವರ ಅಡ್ಮಿನಿಸ್ಟ್ರೇಷನ್ನು ಮೈಸೂರನ್ನ ಅವರ ತಾಯಿ ನೋಡ್ಕೊತಾಯಿದ್ರು, ಅವರ ಮದರ್ ನೋಡ್ಕೊತಾಯಿದ್ರು. ಅವರ ಮದರ್ ಹೆಸರು ಏನು ಅಂತಂದರೆ ಇಲ್ಲಿ ನಂಜಮ್ಮಣಿ. ಸೊ ಇಲ್ಲೇ ಮೆನ್ಷನ್ ಮಾಡ್ಕೊಂಡಿದ್ದಾರೆ, ಇಲ್ಲಿ ನೋಡ್ಕೊಂಬಿಟ್ಟಿರಿ, ಇದು ಇಂಪಾರ್ಟೆಂಟ್ ನಮಗೆ, ನಂಜಮ್ಮಣಿ. ಸೊ ಅವರು 11 ಇಯರ್ಸ್ ಅವರು ಆಗಿರೋದ್ರಿಂದ ಆ ಅಡ್ಮಿನಿಸ್ಟ್ರೇಷನ್ ಎಲ್ಲದನ್ನೂ ಕೂಡ ಯಾರು ನೋಡ್ಕೊತಾಯಿದ್ರು ಅಂತಂದರೆ ನಂಜಮ್ಮಣಿ. ನಂಜಮ್ಮಣಿ ಅವರು ಯಾರಾಗಿದ್ದರು ಅಂತಂದರೆ ನಂಜಮ್ಮಣಿ ಅವರು ಕೃಷ್ಣರಾಜ ಒಡೆಯರ್ ಅವರ ತಾಯಿ ಆಗಿದ್ದಿದ್ರು. ಆದರೆ ಡೈರೆಕ್ಟ್ ರೂಲಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಕೃಷ್ಣರಾಜ ಒಡೆಯರು 1902 ಅಂತ. ಸೊ ಅದಕ್ಕೆ 1902 ಇಂದ 1940 ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಅಲ್ಲಿವರೆಗೂ 1902 ಇದೆ. ಸೊ ಅಲ್ಲಿವರೆಗೂ ಏನು ನೋಡ್ಕೊಂಡಿದ್ವಿ ಅಂತಂದರೆ ಬೌರಿಂಗ್ ಅವರು ರಿಫಾರ್ಮ್ಸ್ನ ತೊಗೊಂಬಂದರು ಕಮಿಷನರ್ ಆಗಿ ಬಂದಾಗ. ಅದಾದಮೇಲೆ ಮೈಸೂರಿನ ಸ್ಟ್ರಕ್ಚರ್ನ ತುಂಬ ಜಾಸ್ತಿ ಇಂಪ್ರೂವ್ ಮಾಡಿಕೊಂಡ್ರು, ಜುಡಿಷಿಯಲ್ ರಿಫಾರ್ಮ್ಸು, ಪೊಲೀಸ್ ರಿಫಾರ್ಮ್ಸು, ಲ್ಯಾಂಡ್ ರೆವಿನ್ಯೂ ರಿಫಾರ್ಮ್ಸ್ ಎಲ್ಲ ತುಂಬ ಚೆನ್ನಾಗಿ ತೊಗೊಂಬಂದಿದ್ರು. 1881 ಮೈಸೂರು ಸ್ಟೇಟ್ನ ಬ್ರಿಟಿಷ್ ಅವರು ಒಡೆಯರ್ ಫ್ಯಾಮಿಲಿಗೆ ಕೊಟ್ಬಿಟ್ರು. ಆ ಟೈಮಲ್ಲಿ ಫಸ್ಟು ಒಡೆಯರ್ ಆಗಿದ್ದಿದ್ದು ಯಾರು ಅಂತಂದರೆ ಚಾಮರಾಜ ಒಡೆಯರ್ ನಂಬರ್ 10th. ಸೊ ಈ ಪ್ರಾಸೆಸ್ನ ನಾವೇನಂತ ಕರಿತೀವಿ, ಪುನರ್ಧನ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಚಾಮರಾಜ ಒಡೆಯರ್ ಅವರು ಕೆಳಗಡೆ ದಿವಾನ್ ಅವ್ರು ಇರ್ತಾಯಿದ್ರು. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಸಿ ರಂಗಚಾರ್ಲು, ಅದಾದಮೇಲೆ ಕೆ ಶೇಷಾದ್ರಿ ಅಯ್ಯರು, ಇವರೆಲ್ಲ ದಿವಾನ್ ಆಗಿರ್ತಾಯಿದ್ರು. ಇವರು ಅಡ್ಮಿನಿಸ್ಟ್ರೇಷನ್ನ ನೋಡ್ಕೊತಾಯಿದ್ರು. ಅದಾದಮೇಲೆ ಪೀಪಲ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರು 1881. ಆದರೆ ಚಾಮರಾಜ ಒಡೆಯರ್ ಅವರು ಬಂದುಬಿಟ್ಟು ಇಲ್ಲಿ ಕಲ್ಕತ್ತಾದಲ್ಲಿ ಹೋಗಿರ್ಬೇಕಾದ್ರೆ ಅವರು ಅಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಾಗ ತೀರ್ಕೊಂಬಿಟ್ರು. ಅದಾದಮೇಲೆ ಕೃಷ್ಣರಾಜ ಒಡೆಯರ್ ಅವರು ತುಂಬ ಚಿಕ್ಕವರಾಗಿದ್ದಿದ್ರು, ಬರೀ 11 ವರ್ಷದವ್ರು ಆಗಿರೋದ್ರಿಂದ ಆ ಅಡ್ಮಿನಿಸ್ಟ್ರೇಷನ್ನ ಕಂಪ್ಲೀಟಾಗಿ ಅವರ ತಾಯಿ ನೋಡ್ಕೊತಾಯಿದ್ರು. ಅವರ ತಾಯಿ ಹೆಸರು ಬಂದುಬಿಟ್ಟು ನಂಜಮ್ಮಣಿ. ಅದಾದಮೇಲೆ 1902 ಇಂದ ಡೈರೆಕ್ಟ್ ರೂಲು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ ನೋಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಇಲ್ಲಿವರೆಗೂ ನೋಡ್ಕೊಂಡಿದ್ದೀವಿ, ಇವಾಗ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ನಂಜಮ್ಮಣಿ ಅವರು ರೂಲ್ ಮಾಡ್ಕೊತಾ ಇರೋ ಟೈಮಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಎಜುಕೇಷನಲ್ಲಿ ತುಂಬ ಜಾಸ್ತಿ ಕೆಲಸ ಮಾಡ್ಕೊತಾಯಿದ್ರು. ಅಂತಂದರೆ ಅವರಲ್ಲಿ ಇರುವಂಥ ಎಜುಕೇಷನಲ್ ಸ್ಕಿಲ್ ಎಲ್ಲ ಏನಿರ್ತಾಯಿತ್ತು, ಎಜುಕೇಷನ್ನ ತುಂಬ ಜಾಸ್ತಿ ಇಂಪ್ರೂವ್ ಮಾಡ್ಕೊತಾಯಿದ್ರು. ಸೊ ಅದಕ್ಕೆ ಅವರು ಡೈರೆಕ್ಟ್ ರೂಲಿಂಗು 1902 ಡೈರೆಕ್ಟಾಗಿ ಅವರೇ ರೂಲು ಸ್ಟಾರ್ಟ್ ಮಾಡಿಕೊಂಡಾಗ ಏನಾಯಿತು ಅಂತಂದರೆ ಎಜುಕೇಷನಿಗೆ ತುಂಬ ಜಾಸ್ತಿ ಅವರು ಪ್ರಿಫ್ರೆನ್ಸ್ನ ಕೊಟ್ಟಿದ್ದಿದ್ರು. ಅದಕ್ಕೆ ನಾವೇನನ್ಬೋದು ಅಂತಂದರೆ ಇವಾಗ ಇರುವಂಥ ಮಾಡರ್ನು ಮೈಸೂರು ಸ್ಟೇಟ್ ಏನಿದೆಯಲ್ಲ, ಸೊ ಮಾಡರ್ನ್ ಮೈಸೂರು ಸ್ಟೇಟ್ ಅಂತಂದರೆ ಕರ್ನಾಟಕ ಸ್ಟೇಟ್ ಅಂತ. ಆ ಟೈಮಲ್ಲಿ ಮೈಸೂರು ಅಂತ ಕರಿತಾಯಿದ್ರು, ಬಟ್ ಅದಾದಮೇಲೆ 1973 ಕರ್ನಾಟಕ ಅಂತ ರಿನೇಮ್ ಮಾಡ್ಕೊಂಡಿದ್ರು. ಸೊ ಮಾಡರ್ನ್ ಮೈಸೂರು ಸ್ಟೇಟ್ ಅಂತ ಏನಿದೆ, ಸೊ ಇದಕ್ಕೆ ಫೌಂಡೇಶನ್ನ ಇಟ್ಟಿದ್ದು ನಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಲೇ ನಾವು ಕರಿಬೋದು. ಸೊ ಇವರ ಮೋಸ್ಟ್ ಇಂಪಾರ್ಟೆಂಟ್ ಅಚೀವ್ಮೆಂಟ್ ಏನು ಅಂತಂದರೆ ಮಿಲ್ಲರ್ ಕಮಿಷನ್ನ ಇವರು ಫಾರ್ಮ್ ಮಾಡ್ಕೊಂಡಿದ್ದು. ನೋಡಿ, ಇದನ್ನು ಸ್ಟಾರ್ ಹಾಕ್ಕೊಂಡು ಸ್ಟಾರ್ ಅಂತ ಮಾರ್ಕ್ ಮಾಡ್ಕೊಂಬಿಟ್ಟಿರಿ, ಇಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ಕೊಂಬಿಟ್ಟಿರಿ. ಸೊ ಮಿಲ್ಲರ್ ಕಮಿಷನ್ ಇದು ನಿಮಗೆ 7th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ಗಳಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ನೀವು ಎಕ್ಸಾಮು ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಏನು ಬರಿತಾ ಇರ್ತೀರ ಅದರಲ್ಲೂ ಕೂಡ ಮಿಲ್ಲರ್ ಕಮಿಷನ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಿಲ್ಲರ್ ಕಮಿಷನ್ನ ಯಾರು ಫಾರ್ಮ್ ಮಾಡಿದರು ಅಂತಂದರೆ ಇಲ್ಲಿ ನಮಗೆ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇದನ್ನು ಫಾರ್ಮ್ ಮಾಡ್ಕೊಂಡಿದ್ದಿದ್ರು. ಯಾವುದಕ್ಕೋಸ್ಕರ, ಪರ್ಪಸ್ ಏನು ಮಿಲ್ಲರ್ ಕಮಿಷನ್ನ ಫಾರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತಂದರೆ ಪಾರ್ಟಿಸಿಪೇಷನ್ ಆಫ್ ಆಲ್ ಸೆಕ್ಷನ್ ಆಫ್ ಸೊಸೈಟಿ ಇನ್ ದ ಅಡ್ಮಿನಿಸ್ಟ್ರೇಷನ್. ಸೊ ಯಾವುದರ ರಿಲೇಟೆಡ್ ಇದು? ಅಡ್ಮಿನಿಸ್ಟ್ರೇಷನ್ ಅಂತಂದರೆ ನಮಗೆ ಗೌರ್ಮೆಂಟ್ನ ಏನು ನೋಡ್ಕೊತಾ ಇರ್ತಾರೆ, ಇಲ್ಲಿ ಗೌರ್ಮೆಂಟ್ ಸರ್ವೆಂಟ್ಸ್ ಏನಿರ್ತಾರೆ ಅವ್ರನ್ನ ನಾವು ಅಡ್ಮಿನಿಸ್ಟ್ರೇಟರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದರಲ್ಲಿ ಬೇರೆ ಬೇರೆ ಥರ ಲೆವೆಲ್ಸು ಕೂಡ ಬರುತ್ತೆ. ಸೊ ಸಿವಿಲ್ ಸರ್ವಿಸಸ್ ಕೂಡ ಅಡ್ಮಿನಿಸ್ಟ್ರೇಷನ್ಗೆ ರಿಲೇಟೆಡು, ಯಾಕಂತಂದರೆ ನಾವು KAS ಅಂತ ಕರೆದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಗುತ್ತೆ, IAS ಅಲ್ಲಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಗುತ್ತೆ. ಸೊ ಈ ಅಡ್ಮಿನಿಸ್ಟ್ರೇಷನಲ್ಲಿ ಎಲ್ಲ ಸೆಕ್ಷನಿಂದನೂ ಕೂಡ ರೆಪ್ರೆಸೆಂಟೇಷನ್ ಇರಬೇಕು ಅಂತ ಹೇಳ್ಬಿಟ್ಟು ಮಿಲ್ಲರ್ ಕಮಿಷನ್ನ ಇವರು ಫಾರ್ಮ್ ಮಾಡ್ಕೊಂಡಿದ್ದಿದ್ರು. ಇದು ತುಂಬ ಇಂಪಾರ್ಟೆಂಟು, ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಇವಾಗ ಇವರು ಸುಮಾರು 38 ಇಯರ್ಸ್ವರೆಗೂ ರೂಲ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಇವರ ಅಚೀವ್ಮೆಂಟ್ಸ್ಗಳು ಏನೇನಿದ್ದಾವೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕಾಗತ್ತೆ. ಇವಾಗ ಈ ಅಚೀವ್ಮೆಂಟ್ಸ್ನ ನೋಡ್ಕೋಬೇಕು ಅಂತಂದರೆ ನಿಮಗೆ ತುಂಬ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ, ಬಟ್ ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಶಾರ್ಟ್ಕಟ್ ಇದೆ ನಮಗೆ. ಸೊ ಇದನ್ನು ನೀವು ಕೂಡ ನೋಟ್ ಮಾಡ್ಕೊಂಡಿರಿ, ಇದು ನಿಮಗೆ ಎಕ್ಸಾಮಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ. ಸೊ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳ್ಬಿಟ್ಟು ಬರ್ಕೊಂಬಿಟ್ಟಿರಿ. ಅದಾದಮೇಲೆ ಇವರ ಅಚೀವ್ಮೆಂಟ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಏನೇನು ಸಬ್ಜೆಕ್ಟ್ಸ್ ಬರುತ್ತೆ ಸ್ಕೂಲಲ್ಲಿ, ಆ ಸಬ್ಜೆಕ್ಟ್ಸ್ಗಳ ಹೆಸರನ್ನ ಬರೆಯೋದು. SCIE, NCE, ಸೈನ್ಸು, ಅದಾದಮೇಲೆ ನಮಗೆ ಸೋಷಲ್ಲು, ಅದಾದಮೇಲೆ ನಮಗೆ ಸೈನ್ಸ್ ಆದಮೇಲೆ ಸೋಷಲ್ ಆದಮೇಲೆ ನಮಗೆ ಯಾವುದು ಬರುತ್ತೆ, ಜಾಗ್ರಫಿ, ಸೈನ್ಸು ಅದಾದಮೇಲೆ ಸೋಷಲು ಅದಾದಮೇಲೆ ಜಾಗ್ರಫಿ ಬರುತ್ತೆ, ಅದಾದಮೇಲೆ ನಮಗೆ ಹಿಸ್ಟ್ರಿ ಬರುತ್ತೆ, ಹಿಸ್ಟ್ರಿ ಆದಮೇಲೆ ನಮಗೆ ಪಾಲಿಟಿ ಬರುತ್ತೆ,
ಪಾಲಿಟಿ ಅಂತಂದರೆ ನೀವು ಸಿವಿಕ್ಸ್ ಅಂತ ಏನು ಓದ್ತಿರಲ್ಲ ಸೆವೆಂತಲ್ಲಿ, ಅದನ್ನು ಪಾಲಿಟಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಹಿಸ್ಟ್ರಿ ಆದಮೇಲೆ ನಮಗೆ ಪಾಲಿಟಿ ಬರುತ್ತೆ, ಪಾಲಿಟಿ ಆದಮೇಲೆ ನಮಗೆ ಎಕನಾಮಿ ಬರುತ್ತೆ, ಎಕನಾಮಿಕ್ಸ್ ಅಂತ ನೀವೇನು ಕರಿತೀರ, ಇದು ಎಕನಾಮಿ ಬಂದಿರುತ್ತೆ. ಸೊ ಲಾಸ್ಟಲ್ಲಿ ಇನ್ನೊಂದು ಸರಿ ನಾನು ಸಿವಿಕ್ಸ್ ಅಂತ ಹೇಳ್ಬಿಟ್ಟು ಬರೆದಿರ್ತೀನಿ. ಸೊ ಇವೆಲ್ಲ ಸಬ್ಜೆಕ್ಟ್ಸು, ಈ ಸಬ್ಜೆಕ್ಟ್ಸ್ನ ನಾವು ನೆನ್ಪಿಟ್ಕೊಂಡ್ಬಿಟ್ರೆ ನಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಚೀವ್ಮೆಂಟ್ಸ್ ಏನೇನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದನ್ನು ನೋಡ್ಕೊಳೋಣ ಯಾವ ಥರ ಅಂತ. ಯಾವ್ದಾದ ಸಬ್ಜೆಕ್ಟ್ಸು, ಸೈನ್ಸ್ ಇದೆ, ಸೋಷಲ್ ಇದೆ, ಜಾಗ್ರಫಿ ಇದೆ, ಹಿಸ್ಟ್ರಿ ಇದೆ, ಪಾಲಿಟಿ ಇದೆ, ಎಕನಾಮಿ ಇದೆ, ಅದಾದಮೇಲೆ ಸಿವಿಕ್ಸ್ ಇದೆ. ಸೊ ಇವಾಗ ಸೈನ್ಸು, ಸೈನ್ಸಲ್ಲಿ ಏನು ಅಚೀವ್ಮೆಂಟ್ ಮಾಡ್ಕೊಂಡಿದ್ರು ಅಂತಂದರೆ, ಇವ್ರು ನೋಡಿ 371 ಎಕರ್ ಲ್ಯಾಂಡು ಮತ್ತು 5 ಲ್ಯಾಕ್ ರುಪೀಸ್ನ ಕೊಟ್ಟಿದ್ದರು. ಯಾರಿಗೆ? ಜೆ ಎನ್ ಟಾಟಾ ಅವರಿಗೆ. ಯಾಕೆ ಅಂತಂದರೆ ಸೈನ್ಸ್ ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಸೈನ್ಸ್ದು ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಎಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕಿದು? ಇದನ್ನು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಯಾರಿಗೆ ಕೊಟ್ಟಿದ್ರು ಇವರು ಅಮೌಂಟ್ನ ಅಂತಂದರೆ, ಇದು ಜೆ ಎನ್ ಟಾಟಾ ಅವ್ರಿಗೆ ಅಮೌಂಟನ್ನು ಕೊಟ್ಟಿದ್ದರು ಸೈನ್ಸಿನ ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ. ಅದಾದಮೇಲೆ ಸೋಷಲು, ಸೋಷಲ್ ಅಂತಂದರೆ ಏನು? ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೋಕಸಭಾ, ರಾಜ್ಯಸಭಾ ಇವೆಲ್ಲದೂ ಕೂಡ ಸೋಷಲಲ್ಲಿ ಓದ್ಕೊತೀವಲ್ಲ. ಸೊ ಅದಕ್ಕೆ ಇವ್ರೇನು ಮಾಡ್ಕೊಂಡ್ರು ಅಂತಂದರೆ, ಯಾವಾಗ 1907 ಲೆಜಿಸ್ಲೇಟಿವ್ ಅಸೆಂಬ್ಲಿನ ಎಸ್ಟಾಬ್ಲಿಷ್ ಮಾಡಿದ್ರು. ಯಾವಾಗ? 1907 ಲೆಜಿಸ್ಲೇಟಿವ್ ಅಸೆಂಬ್ಲಿನ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಇನ್ 1907. ಇಷ್ಟೇ ಬರೆದ್ರೂ ಕೂಡ ಸಾಕಾಗಿರುತ್ತೆ ನಮಗೆ. ಲೆಜಿಸ್ಲೇಟಿವ್ ಅಸೆಂಬ್ಲಿನ ಎಸ್ಟಾಬ್ಲಿಷ್ ಮಾಡಿಕೊಂಡ್ರು 1907. ಸೊ ಆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಯಾವುದಕ್ಕೆ ಇರುತ್ತೆ? ಇವಾಗಲೂ ಕೂಡ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಂದರೆ ಮೀನಿಂಗ್ ಏನು? ಜನರಿಗೆ ಏನು ಪ್ರಾಬ್ಲಮ್ ಇರುತ್ತೆ ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಡುವಂಥದ್ದು. ಸೊ ಇವಾಗ ಏನು ನಡೀತಾ ಇರುತ್ತೆ ಅಡ್ಮಿನಿಸ್ಟ್ರೇಷನು, ಅದನ್ನು ಇನ್ನೂ ತುಂಬ ಈಸಿ ಮಾಡುವಂಥದ್ದೇ ಮೇನು ಕೆಲಸ ಆಗಿರುತ್ತೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ. ಅದಾದಮೇಲೆ ನಾವು ಥರ್ಡ್ ಒಂದು ಜಾಗ್ರಫಿ. ಜಾಗ್ರಫಿ ಅಂತಂದರೆ ನಾವೇನು? ಜಾಗ್ರಫಿ ಅಂತಂದರೆ ರಿವರ್ ಓದ್ಕೊತೀವಿ, ಡ್ಯಾಮ್ಸ್ಗಳನ್ನೆಲ್ಲ ಓದ್ಕೊತಾ ಇರ್ತೀವಿ. ಸೊ ಅದಕ್ಕೆ ಜಾಗ್ರಫಿ ಅಂದ ತಕ್ಷಣ ನಮಗೆ KRS ಡ್ಯಾಮ್ನ ಇವರು ಎಸ್ಟಾಬ್ಲಿಷ್ ಮಾಡಿಕೊಂಡ್ರು. ಸೊ ಡ್ಯಾಮ್ನೆಲ್ಲ ಯಾಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ? ಡ್ಯಾಮ್ನ ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದೇ ಅಗ್ರಿಕಲ್ಚರ್ಗೆ ನೀರನ್ನ ಉಳಿಸ್ಕೊಬೇಕು ಅಂತ ಹೇಳ್ಬಿಟ್ಟು KRS ಡ್ಯಾಮು. ಅದಾದಮೇಲೆ ಅಗ್ರಿಕಲ್ಚರ್ನ ಡೆವಲಪ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು KRS ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಅದಾದಮೇಲೆ ಹಿಸ್ಟ್ರಿಯಲ್ಲಿ ನಾವೇನು ಓದ್ಕೊತೀವಿ? ಹಿಸ್ಟ್ರಿಯಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಕೂಡ ಬರುತ್ತೆ, ಅದರಲ್ಲಿ ನಾವು ಪ್ಯಾಲೇಸ್ಗಳ ಬಗ್ಗೆಯೂ ಕೂಡ ಓದ್ಕೊತೀವಲ್ಲ. ಸೊ ಅದಕ್ಕೆ ಮೈಸೂರು ಪ್ಯಾಲೇಸ್, ಇವಾಗೇನಿದೆಯಲ್ಲ ಮೈಸೂರು ಪ್ಯಾಲೇಸು, ಇದರ ಕನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಮಾಡಿದ್ರು. ಕನ್ಸ್ಟ್ರಕ್ಷನ್ ಮಾಡಿರಲಿಲ್ಲ, ಅದನ್ನು ಕಂಪ್ಲೀಟ್ ಮಾಡ್ಕೊಂಬಿಟ್ರು. ಅದಾದಮೇಲೆ ನಮಗೆ ಯಾವ್ದು ಬರೋವಂಥದ್ದು? ಪಾಲಿಟಿ. ಪಾಲಿಟಿಯಲ್ಲಿ ನಮಗೆ ನೆಕ್ಸ್ಟ್ ಏನು ಬರುತ್ತೆ? ಬ್ಯಾಕ್ವರ್ಡ್ ಕ್ಲಾಸ್ ಬರುತ್ತೆ, ಸ್ಪೆಷಲ್ ರೆಪ್ರೆಸೆಂಟೇಷನ್ನು. ಸೊ ಇದರಲ್ಲಿ ಪಾಲಿಟಿಯಲ್ಲಿ ಅಂತ ತಕ್ಷಣ ನಮಗೇನು? ರಿಸರ್ವೇಷನ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ರಿಸರ್ವೇಷನು ಅಂತಂದರೆ ಹಿಂದುಳಿದಿರುವಂಥ ಕ್ಲಾಸ್ಗಳಿಗೆ ಅಂತಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ಬಿಟ್ಟೆ ಇಲ್ಲಿ ಕರೀತಾರವರು. ಸೊ ಬ್ಯಾಕ್ವರ್ಡ್ ಕ್ಲಾಸಿಗೆ ಸ್ಪೆಷಲ್ ರೆಪ್ರೆಸೆಂಟೇಷನ್ ಕೊಡಬೇಕು ಗೌರ್ಮೆಂಟ್ ಸರ್ವೀಸಸಲ್ಲಿ. ಸೊ ರಿಸರ್ವೇಷನು ಯಾವುದರಲ್ಲಿ ಅಂತಂದರೆ ಗೌರ್ಮೆಂಟ್ ಸರ್ವೀಸಸಲ್ಲಿ, ಗೌರ್ಮೆಂಟ್ ಸರ್ವೀಸಸಲ್ಲಿ ರಿಸರ್ವೇಷನ್ನ ಕೊಡಬೇಕು ಅಂತ. ಅದಾದಮೇಲೆ ಎಕನಾಮಿ. ಎಕನಾಮಿ ಅಂದ ತಕ್ಷಣ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್. ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ನ ಇವರು ಸ್ಟಾರ್ಟ್ ಮಾಡಿಕೊಂಡ್ರು. ಯಾವಾಗ? 1911. ನೆಕ್ಸ್ಟು ಸಿವಿಕ್ಸು. ಸಿವಿಕ್ಸ್ ಅಂತಂದರೆ ವೋಟಿಂಗ್ ರೈಟ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ವೋಟಿಂಗ್ ರೈಟ್ಸ್, ವೋಟಿಂಗ್ ರೈಟ್ಸ್ ಯಾರಿಗೆ ಅಂತಂದರೆ ವುಮನಿಗೆ ವೋಟಿಂಗು. ಫಸ್ಟ್ ಟೈಮು ವುಮನಿಗೆ ವೋಟಿಂಗ್ನ ಕೊಟ್ಟಿದ್ದರು. ಇಷ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಾಡಿರುವಂಥ ಅಚೀವ್ಮೆಂಟ್ಸ್ಗಳು ತುಂಬ ಇಂಪಾರ್ಟೆಂಟು. ಏನು ಅಂತಂದರೆ ಸೈನ್ಸ್ ಇನ್ಸ್ಟಿಟ್ಯೂಷನ್ನ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ರು, ಅದಕ್ಕೋಸ್ಕರ ಜೆ ಎನ್ ಟಾಟಾ ಅವರಿಗೆ ಅಮೌಂಟ್ನ ಕೊಟ್ಟಿದ್ದರು, 5 ಲ್ಯಾಕ್ ರುಪೀಸ್ನ ಕೊಟ್ಟಿದ್ದರು, ಮತ್ತು 371 ಎಕರ್ಸ್ ಲ್ಯಾಂಡ್ನ ಕೂಡ ಕೊಟ್ಟಿದ್ದರು. ಅದಾದಮೇಲೆ ಲೆಜಿಸ್ಲೇಟಿವ್ ಅಸೆಂಬ್ಲಿನ ಸ್ಟಾರ್ಟ್ ಮಾಡಿಕೊಂಡ್ರು 1907. ಜಾಗ್ರಫಿ ಅಂತಂದರೆ ನಮಗೆ KRS ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದರು. ಅದಾದಮೇಲೆ ಅಗ್ರಿಕಲ್ಚರ್ನ ಡೆವಲಪ್ ಮಾಡ್ಕೊಂಡಿದ್ದರು. ಹಿಸ್ಟ್ರಿ ಅಂತಂದರೆ ನಮಗೇನು ಬರುತ್ತೆ? ಇಲ್ಲಿ ಮೈಸೂರು ಪ್ಯಾಲೇಸ್ನ ಕಂಪ್ಲೀಟ್ ಮಾಡಿಕೊಂಡ್ರು. ಪಾಲಿಟಿ ಅಂದ ತಕ್ಷಣ ರಿಸರ್ವೇಷನ್ನು ಗೌರ್ಮೆಂಟ್ ಸರ್ವೀಸಸಲ್ಲಿ. ಎಕನಾಮಿ ಅಂದ ತಕ್ಷಣ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ನ ಸ್ಟಾರ್ಟ್ ಮಾಡಿಕೊಂಡ್ರು 1911. ಸಿವಿಕ್ಸ್ ಅಂದ ತಕ್ಷಣ ವೋಟಿಂಗ್ ರೈಟ್ ಕೊಟ್ಟಿದ್ದರು ಫಸ್ಟ್ ಟೈಮು ವುಮೆನಿಗೆ. ಸೊ ಇಷ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಾಡಿರುವಂಥ ಅಚೀವ್ಮೆಂಟ್ಸ್ಗಳು. ಈ ಥರ ನೀವು ಗ್ರಾಫ್ನ ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ರೀಕಾಲು ಕೂಡ ನೀವು ಆರಾಮಾಗಿ ಮಾಡ್ಕೊಂಡಿರ್ಬೋದು, ಇದನ್ನೇ ರಿವಿಷನ್ ಕೂಡ ನೀವು ಮಾಡ್ಕೊಂಡಿರ್ಬೋದು. ಅದಾದಮೇಲೆ ಇಲ್ಲಿ ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತಂದರೆ ಎಜುಕೇಷನಲ್ಲಿ ಡೆವಲಪ್ಮೆಂಟ್ನ ತೊಗೊಂಬಂದರು, ಇಂಡಸ್ಟ್ರೀಸ್ಗಳಲ್ಲಿ ಡೆವಲಪ್ಮೆಂಟ್ನ ತೊಗೊಂಬಂದರು, ಬ್ಯಾಂಕಿಂಗಲ್ಲಿ ಡೆವಲಪ್ಮೆಂಟ್ನ ತೊಗೊಂಬಂದರು, ಮತ್ತು ಬೇರೆ ಇಂಪಾರ್ಟೆಂಟ್ ಸೆಕ್ಟರು ಅಂತಂದರೆ ಹೋಲ್ಸೇಲ್ ಆಗಿ ಹೇಳ್ತಾ ಇದ್ದಾರೆ. ಅಂತಂದರೆ ಓವರಾಲ್ ಆಗಿ ಯಾವ್ಯಾವ ಸೆಕ್ಟರ್ ಇರುತ್ತೆ ನಮಗೆ ಎಲ್ಲ ಸೆಕ್ಟರಲ್ಲೂ ಕೂಡ ಇವರು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ನ ತೊಗೊಂಬಂದರು. ಯಾಕೆ ಅಂತಂದರೆ ನೋಡಿ, ತುಂಬ ಜಾಸ್ತಿ ವರ್ಷ ರೂಲ್ ಮಾಡ್ಕೊತಾ ಇದ್ದಾರೆ. ಸೊ ಎಲ್ಲ ಕಡೆಯೂ ಕೂಡ ಡೆವಲಪ್ಮೆಂಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಅದಕ್ಕೆ ಎಲ್ಲ ಕಡೆಯೂ ಕೂಡ ಡೆವಲಪ್ಮೆಂಟ್ನ ತೊಗೊಂಬಂದರು. ಅದಾದಮೇಲೆ ಟ್ಯಾಲೆಂಟ್ ಇರೋಂಥ ದಿವಾನ್ಸ್ಗಳನ್ನ, ಕಮಿಷನರ್ಸ್ಗಳನ್ನ ಇವರು ಅಪಾಯಿಂಟು ಮಾಡ್ಕೊತಾ ಇದ್ದರು. ಅದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ,
ಅದಾದಮೇಲೆ ಸರ್ ಮಿರ್ಜಾ ಇಸ್ಮಾಯಿಲು ಇವ್ರನ್ನು ಕೂಡ ಇವರು ಅಪಾಯಿಂಟು ಮಾಡ್ಕೊಂಡಿದ್ರು. ಇವ್ರನ್ನು ಕೂಡ ದಿವಾನಾಗಿ ಇವರು ಅಪಾಯಿಂಟ್ನ ಮಾಡ್ಕೊಂಡಿದ್ರು. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಪ್ರಿಲಿಮ್ಸಿಗೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ನಿಮಗೆ ಸ್ಕೂಲಲ್ಲಿದ್ದರೆ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟು ಏನು ಅಂತಂದರೆ, ಮಹಾತ್ಮ ಗಾಂಧೀಜಿಯವರು ಮೈಸೂರು ಸ್ಟೇಟ್ ಆಫ್ ನಾಲ್ವಡಿ ಇವ್ರನ್ನ ರಾಮ ರಾಜ್ಯ ಅಂತ ಹೇಳ್ಬಿಟ್ಟು ಕರೆದಿದ್ದರು. ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ರಾಜಶ್ರೀ ಅಂತ ಹೇಳ್ಬಿಟ್ಟು ಕರೆದಿದ್ದರು. ಎರಡು ವರ್ಡ್ಸ್ ಇದ್ದಾವೆ ಇದರಲ್ಲಿ ನಮಗೆ, ರಾಜಶ್ರೀ ಅಂತ, ಇನ್ನೊಂದು ರಾಮ ರಾಜ್ಯ ಅಂತ. ಸೊ ರಾಮ ರಾಜ್ಯ ಅಂತ ರಾಜಶ್ರೀ ಈ ಟೈಟಲ್ನ ಯಾರಿಗೆ ಕೊಟ್ಟಿದ್ರು ಅಂತಂದರೆ, ಈ ಟೈಟಲ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಕೊಟ್ಟಿದ್ದರು. ಸೊ ಯಾರಿಗೆ ಈ ಟೈಟಲ್ ಇತ್ತು? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ. ರಾಮರಾಜ್ಯ ಯಾವ ಸ್ಟೇಟ್ನ ರಾಮರಾಜ್ಯ ಅಂತ ಕರಿತಾ ಇದ್ರು? ಇವ್ರು ನೋಡಿ, ಮೈಸೂರು ಸ್ಟೇಟ್ನ ರಾಮರಾಜ್ಯ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಇವನ್ನೆಲ್ಲ ಯಾರು ಕೊಟ್ಟಿದ್ದು? ಇವನ್ನೆಲ್ಲ ನಮಗೆ ಮಹಾತ್ಮ ಗಾಂಧೀಜಿಯವರು ಕೊಟ್ಟಿದ್ದು. ಸೊ ಮಹಾತ್ಮ ಗಾಂಧೀಜಿಯವರು. ಸೊ ಈ ಟೈಟಲ್ನ ಯಾರು ಕೊಟ್ಟಿದ್ರು? ಮಹಾತ್ಮ ಗಾಂಧೀಜಿಯವರು. ರಾಮರಾಜ್ಯ ಅಂತ ಹೇಳಿದ್ದಾರು ಮಹಾತ್ಮ ಗಾಂಧೀಜಿಯವರು. ರಾಮರಾಜ್ಯ ಅಂತಂದರೆ ಯಾವ ರಾಜ್ಯ? ಮೈಸೂರು ಸ್ಟೇಟು. ಅದಾದಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಟೈಟಲ್ನ ಕೊಟ್ಟಿದ್ದು ರಾಜಶ್ರೀ ಅಂತ. ಆ ಟೈಟಲ್ನ ಯಾರು ಕೊಟ್ಟಿದ್ದರು ಅಂತಂದರೆ ಮಹಾತ್ಮ ಗಾಂಧೀಜಿಯವರು. ಸೊ ಈ ಪೇಜಲ್ಲಿ ನಮಗೆ ಏನೇನು ನಾವಿಲ್ಲಿ ಡೈಗ್ರಾಮ್ನ ಮಾಡ್ಕೊಂಡಿದ್ದೀವಲ್ಲ, ಎಲ್ಲ ಡೈಗ್ರಾಮು ಕೂಡ ತುಂಬ ಇಂಪಾರ್ಟೆಂಟು. ಈ ಡೈಗ್ರಾಮ್ನ ನೀವು ನೆನಪಿಟ್ಕೊಂಡಿರಿ, ಅಂತಂದರೆ ನಿಮಗೆ ರಿವಿಷನಲ್ಲಿ ತುಂಬ ಹೆಲ್ಪ್ಫುಲ್ ಆಗಿರುತ್ತಿದ್ದು. ಸೊ ಇದನ್ನು ನೆಕ್ಸ್ಟು ಕಂಟಿನ್ಯೂ ಮಾಡ್ಕೊಳ್ಳೋಕಿನ ಮುಂಚೆ, ನೀವು ವಿಡಿಯೋನ ಲೈಕ್ ಮಾಡಿಲ್ಲ ಅಂತಂದರೆ ಇವಾಗವರೆಗೂ ವಿಡಿಯೋನ ಲೈಕ್ ಮಾಡ್ಕೊಂಡಿರಿ. ಸೊ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪಾರ್ಟು ಇವಾಗ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಸೊ ನಮಗೆ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಎಲ್ಲೆಲ್ಲಿ ಈ ಥರ ಯೆಲ್ಲೋ ಬಾಕ್ಸು ಅಥವಾ ಇಂಪಾರ್ಟೆಂಟ್ ಬಾಕ್ಸು, ಇಂಪಾರ್ಟೆಂಟ್ ನೋಟ್ಸ್ ಅಂತ ಇರುತ್ತಲ್ಲ, ಆ ಎಲ್ಲ ಬಾಕ್ಸ್ನು ಕೂಡ ನೀವು ಓದ್ಕೊಳ್ಳೇಬೇಕು. ಯಾಕಂತಂದರೆ ಅದರಲ್ಲಿ ಇರುವಂಥ ಇನ್ಫಾರ್ಮೇಷನ್ನು ನಾವು ಗೂಗಲಲ್ಲಿ ತುಂಬ ಜಾಸ್ತಿ ಹುಡುಕಿದ್ರೆ ಸಿಗುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ಇರುವಂಥ ಇನ್ಫಾರ್ಮೇಷನ್ಗಳು ತುಂಬ ಜಾಸ್ತಿ ಇದೆ. ಈ ಇನ್ಫಾರ್ಮೇಷನ್ಗಳು ನಮ್ಮ ಗೂಗಲಲ್ಲೂ ಕೂಡ ಸಿಗುತ್ತೆ, ಬಟ್ ಬೇರೆ ಬೇರೆ ಕಡೆ ಸಿಗುತ್ತೆ. ಆ ಎಲ್ಲ ಇನ್ಫಾರ್ಮೇಷನು ಕೂಡ ಒಂದೇ ಕಡೆ ಅವೈಲೇಬಲ್ ಇರುತ್ತೆ, ಅದಕ್ಕೆ ಇಲ್ಲಿ ನೀವು ನೋಡ್ಕೊಂಡಿರಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಮೈಸೂರು ಪ್ಯಾಲೇಸು ಇದನ್ನು 1910 ಕನ್ಸ್ಟ್ರಕ್ಷನು ಮಾಡ್ಕೊಂಡಿದ್ರಂತೆ. ಅದಾದಮೇಲೆ ದ ಫೈಯರ್ ಹ್ಯಾಡ್ ಡಿಸ್ಟ್ರಾಯ್ಡ್ ದ ಪ್ರೀವಿಯಸ್ ವುಡನ್ ಪ್ಯಾಲೇಸ್. ಮುಂಚೆ ಇರುವಂಥ ಪ್ಯಾಲೇಸು ವುಡ್ಡಿಂದಾಗಿತ್ತು, ಅಲ್ಲಿ ಬೆಂಕಿ ಎತ್ಕೊಂಡಿರೋದ್ರಿಂದ ಈ ವುಡನ್ ಪ್ಯಾಲೇಸು ಡಿಸ್ಟ್ರಾಯ್ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಸ್ಕಿಲ್ಡ್ ವರ್ಕರ್ಸ್ ಹ್ಯಾಡ್ ಕಮ್ ಫ್ರಮ್ ಡಿಫ್ರೆಂಟ್ ಪ್ಯಾಲೇಸಸ್ ಫಾರ್ ಇಟ್ಸ್ ಕನ್ಸ್ಟ್ರಕ್ಷನ್. ಸ್ಕಿಲ್ಡ್ ವರ್ಕರ್ಸ್ ಅವ್ರನ್ನೆಲ್ಲ ಕರೆಸಿದ್ರಂತೆ. ಮೇನ್ ಹಾಲ್ ಅಥವಾ ದರ್ಬಾರ್ ಹಾಲ್ ಅಂತ ಏನಿದೆ, ನೀವು ಮೈಸೂರು ಪ್ಯಾಲೇಸಿಗೆ ಹೋಗಿದ್ದಿದ್ರೆ, ವಿಸಿಟ್ ಮಾಡ್ಕೊಂಡಿದ್ರೆ ಮೈಸೂರು ಅರಮನೆ, ನಿಮ್ಗೆ ಗೊತ್ತಿರುತ್ತೆ. ನೀವು ಎಂಟರ್ ಆದ ತಕ್ಷಣ ಸ್ಟಾರ್ಟಿಂಗ್ ಒಳಗಡೆ ಹೋಗ್ಬಿಟ್ಟು ಲೆಫ್ಟ್ ತೊಗೊಂಡಾಗ ನಿಮಗೆ ದರ್ಬಾರ್ ಹಾಲ್ ಅಂತ ಹೇಳ್ಬಿಟ್ಟು ನಿಮಗೆ ಕಾಣ್ತಾ ಇರುತ್ತೆ. ತುಂಬ ಲಕ್ಸೂರಿಯಸ್ ಆಗಿದೆ ಅದು ಹಾಲು. ಇದನ್ನು ಯಾರು ಪೇಂಟ್ ಮಾಡಿದರು ಅಂತಂದರೆ ರಾಜ ರವಿವರ್ಮ. ಅದಾದಮೇಲೆ ಈ KRSನ ಕನ್ಸ್ಟ್ರಕ್ಷನ್ ಏನು ನಡೀತಾ ಇತ್ತಲ್ಲ, ಅದರಲ್ಲೂ ಕೂಡ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಬರ್ತಾ ಇತ್ತು ಅಂತ. ಅಂತಂದರೆ ಅಮೌಂಟು ಅಲ್ಲಿ ಫಂಡ್ಸು ಸಾಲ್ತಾ ಇರಲಿಲ್ಲ. ಸೊ KRSು ಯಾವ ರಿವರ್ ಅಗೇನ್ಸ್ಟು ಕಟ್ಟಿರುವಂಥದ್ದು, ರಿವರ್ ಅಕ್ರಾಸ್ ಕಟ್ಟಿರೋದು ಅಂತಂದರೆ ಕಾವೇರಿ ರಿವರು. ಸೊ ದ ರಾಯಲ್ ಫ್ಯಾಮಿಲಿ ಸೋಲ್ಡ್ ಇಟ್ಸ್ ಗೋಲ್ಡ್ ಆರ್ನಮೆಂಟ್ಸ್. ಸೊ ಅವರಲ್ಲಿ ಇರುವಂಥ ಗೋಲ್ಡು ಏನಿತ್ತಲ್ಲ, ಅದನ್ನು ಸೇಲ್ ಮಾಡಿದ್ರು ಬಾಂಬೆಯಲ್ಲಿ. ಅದಾದಮೇಲೆ ಅದರಿಂದ ಅಮೌಂಟ್ನ ರೇಸ್ ಮಾಡಿ ಈ ಕನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರು. ಸೊ ಓವರಾಲ್ ಆಗಿ ನಾವು ಪ್ಯಾರಾಗ್ರಾಫ್ನ ನೋಡಿಕೊಂಡ್ರೆ ಯಾವುದ್ರ ಬಗ್ಗೆ ಹೇಳ್ತಾ ಇದೆ ಇದು? ಸೊ ಇದು ಬಂದ್ಬಿಟ್ಟು ನಮಗೆ ಇವಾಗ ಇರುವಂಥ ಮೈಸೂರು ಸ್ಟೇಟ್ ಬಗ್ಗೆ ಹೇಳ್ತಾ ಇದೆ. ಸೊ ಇವಾಗಿರುವಂಥ ಮೈಸೂರು ಸ್ಟೇಟು. ಸೊ ಇವಾಗಲೂ ಕೂಡ ಮೈಸೂರು ಸ್ಟೇಟಿಗೆ ಏನಾದ್ರು ಟೂರಿಸ್ಟ್ ಬಂದರು, ಸೊ ಟೂರಿಸ್ಟ್ ಬಂದರೆ ಫಸ್ಟು ಎರಡು ಮೂರು ಲೊಕೇಶನ್ ಅವರು ವಿಸಿಟ್ ಮಾಡ್ಕೊಳ್ಳೋಂಥದ್ದೇ ಒಂದು ಅರಮನೆ ಮೈದಾನ, ಇನ್ನೊಂದು KRSು, ಅದಾದಮೇಲೆ ಚಾಮುಂಡಿ ಬೆಟ್ಟ. ಸೊ ಚಾಮುಂಡಿ ದೇವ್ರ ಬೆಟ್ಟದು ಅದನ್ನು ವಿಸಿಟ್ ಮಾಡ್ಕೊಂಡಿರ್ತಾರೆ. ಮತ್ತು ಬೇರೆ ಬೇರೆ ಕಡೆಯೂ ಕೂಡ ವಿಸಿಟ್ ಮಾಡ್ಕೊಂಡಿರ್ತಾರೆ, ಬಟ್ ಇವೆಲ್ಲ ಪ್ರೈಮ್ ಲೊಕೇಶನು. ಅಂತಂದರೆ ಇವಾಗ ಟೈಮ್ ಇಲ್ಲ ಅಂತಂದರೆ ಫಸ್ಟ್ ಇವನ್ನೆಲ್ಲ ವಿಸಿಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಇದರಲ್ಲಿ ಫಸ್ಟ್ ನಾವು ನೋಡ್ಕೋಬೇಕಾಗಿರುವಂಥದ್ದು ಯಾವುದು ಅಂತಂದರೆ ಇಲ್ಲಿ ಮೈಸೂರು ಪ್ಯಾಲೇಸ್. ಇದನ್ನು ನೀವು ನೋಟ್ ಮಾಡ್ಕೊಂಡಿರಿ, ನೀವು ನಾವು ಬರಿತಾ ಇರೋ ಟೈಮಲ್ಲಿ ನೀವು ಬರ್ಕೊಂಡಿರಿ, ಅಂತಂದರೆ ನಿಮಗೂ ಕೂಡ ಅದು ಈಸಿಯಾಗಿರುತ್ತೆ ಇದನ್ನು ರಿವಿಷನ್ ಮಾಡ್ಕೊಳ್ಳೋದಕ್ಕೋಸ್ಕರ. ಅದಾದಮೇಲೆ KRS. ಸೊ ಈಗ ಮೈಸೂರು ಪ್ಯಾಲೇಸ್ ಬಗ್ಗೆ ಎರಡು ಮೂರು ಪಾಯಿಂಟು ಏನೇನು ಬಿಟ್ಕೊಂಡಿರಬೇಕು. ಕನ್ಸ್ಟ್ರಕ್ಷನ್ ಯಾವಾಗ ಕಂಪ್ಲೀಟ್ ಆಯಿತು ಅಂತಂದರೆ 1910 ಕಂಪ್ಲೀಟ್ ಆಯಿತು. ಓಲ್ಡ್ ಪ್ಯಾಲೇಸ್ ಯಾವುದರಿಂದ ಮಾಡ್ಕೊಂಡಿದ್ರು? ಓಲ್ಡ್ ಪ್ಯಾಲೇಸ್ ವುಡ್ಡಿಂದ ಮಾಡ್ಕೊಂಡಿದ್ರು. ಕಾಟ್ ಫೈರ್. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು ಅಂತಂದರೆ ಹೊಸದಾಗಿ ಕನ್ಸ್ಟ್ರಕ್ಷನ್ನ ಮಾಡ್ಕೊಂಡಿದ್ರು ಅಂತ. ಸೊ ಓಲ್ಡ್ ಪ್ಯಾಲೇಸು 1910 ಕಂಪ್ಲೀಟ್ ಆಯಿತು. ಓಲ್ಡ್ ಪ್ಯಾಲೇಸ್ ವುಡ್ಡಿಂದ ಮಾಡ್ಕೊಂಡಿದ್ರು. ವುಡ್ಡಿನ ಪ್ಯಾಲೇಸು ಅದು ಬೆಂಕಿ ಎತ್ಕೊಂಡ್ಬಿಟ್ಟು ಡಿಸ್ಟ್ರಾಯ್ ಆಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಇವ್ರೇನು ಮಾಡ್ಕೊಂಡಿದ್ರು ಅಂತಂದರೆ ಹೊಸದಾಗಿ ಪ್ಯಾಲೇಸ್ನ ಕಟ್ಕೊಂಡ್ಬಿಟ್ಟಿದ್ರು. ಅದಾದಮೇಲೆ ಇದರಲ್ಲಿ ದರ್ಬಾರ್ ಹಾಲ್ ಇದೆ. ದರ್ಬಾರ್ ಹಾಲ್ನ ಕನ್ಸ್ಟ್ರಕ್ಷನ್ ಯಾರು ಮಾಡ್ಕೊಂಡಿದ್ದು ಅಂತಂದರೆ ರಾಜ ರವಿ ವರ್ಮ.
ಸೊ ರಾಜ ರವಿವರ್ಮ ಇದನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಸೊ ನೋಡಿ, ಎರಡು ಮೂರು ವರ್ಡ್ಸ್ಗಳಲ್ಲಿ ನಮಗೆ ಹಾಫ್ ಪ್ಯಾರಾಗ್ರಾಫ್ ಕನ್ಸ್ಟ್ರಕ್ಷನ್ ಆಗೋಗ್ಬಿಟ್ಟಿತ್ತು. ಹಾಫ್ ಪ್ಯಾರಾಗ್ರಾಫು ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಂಬಿಟ್ವಿ. ಕೆ ಆರ್ ಎಸ್ಸು, ಸೊ ಯಾವ ರಿವರ್ ಅಗೇನ್ಸ್ಟ್ ಕಟ್ಟಿದ್ದಾರೆ ಅಂತಂದರೆ, ಸೊ ಇದು ಕಾವೇರಿ ರಿವರ್ ಅಕ್ರಾಸು ಕಟ್ಟಿದ್ದಾರೆ. ಸೊ ಕೆ ಆರ್ ಎಸ್ಸಲ್ಲಿ ಫೈನಾನ್ಸ್ ಪ್ರಾಬ್ಲಮ್ ಆಗಿತ್ತು, ಫೈನಾನ್ಸ್ ಪ್ರಾಬ್ಲಮ್ ಬಂದಿತ್ತು. ಆ ಟೈಮಲ್ಲಿ ಏನು ಮಾಡಿದ್ರು ಅಂತಂದರೆ, ಒಡೆಯರ್ ಸೋಲ್ಡ್ ಗೋಲ್ಡ್ ಆ್ಯಂಡ್ ರೇಸ್ಡ್ ಮನಿ. ಸೊ ಇಷ್ಟೇ ನೀವು ಈ ಡಯಾಗ್ರಾಮ್ನ ನೆನ್ಪಿಟ್ಕೊಂಡ್ಬಿಟ್ರೆ ಈ ಕಂಪ್ಲೀಟ್ ಪ್ಯಾರಾಗ್ರಾಫ್ನ ನೀವೇ ಬರ್ಕೊಂಡಿರ್ಬೋದು. ಸೊ ಮೈಸೂರು ಪ್ಯಾಲೇಸ್ ವಾಸ್ ಬಿಲ್ಟ್ ಇನ್ 1910. ಓಲ್ಡ್ ಪ್ಯಾಲೇಸು ವುಡ್ಡಿಂದಾಗಿರೋದ್ರಿಂದ ಇಟ್ ಕಾಟ್ ಫೈಯರ್. ಸೊ ಓಲ್ಡ್ ಪ್ಯಾಲೇಸು ಕಾಟ್ ಫೈಯರು, ಅದಕ್ಕೋಸ್ಕರ ಹೊಸದಾಗಿ ಪ್ಯಾಲೇಸ್ ಕಟ್ಟಿದ್ರು. ಅದಕ್ಕೋಸ್ಕರ ಬೇರೆ ಬೇರೆ ಕಡೆಯಿಂದ ಎಲ್ಲದನ್ನೂ ಕೂಡ ಕನ್ಸ್ಟ್ರಕ್ಷನ್ ವರ್ಕರ್ಸು ಬಂದಿದ್ದಿದ್ರು. ಅದರಲ್ಲಿ ದರ್ಬಾರ್ ಹಾಲ್ ಅಂತ ಏನು ಪ್ರೈಮರಿ ಹಾಲ್ ಇದೆ, ಅದನ್ನು ರಾಜ ರವಿವರ್ಮ ಅವರು ಅಲ್ಲಿ ಪೇಂಟಿಂಗ್ ಮಾಡ್ಕೊಂಡಿದ್ದಾರೆ. ಸೊ ರಾಜ ರವಿವರ್ಮ ಅವರು ಪೇಂಟರ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕಾಗಿರತ್ತೆ. ಅದಾದಮೇಲೆ ಕೆ ಆರ್ ಎಸ್ ಬಂದ್ಬಿಟ್ಟು ಕಾವೇರಿ ಅಕ್ರಾಸ್ ಕಟ್ಟಿದ್ದಾರೆ. ಅಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿತ್ತು, ವಡೇರ್ ಫ್ಯಾಮಿಲಿಯವರು ಬಂದುಬಿಟ್ಟು ಗೋಲ್ಡನ್ನು ಸೇಲ್ ಮಾಡಿಕೊಂಡ್ರು. ಅದಾದಮೇಲೆ ಅದರಿಂದ ಅಮೌಂಟ್ನ ರೇಸ್ ಮಾಡಿಬಿಟ್ಟು ಏನು ಮಾಡಿದ್ರು ಅಂತಂದರೆ, ಅವರು ಇದರ ಕನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರು. ಇಲ್ಲಿ ಇಮೇಜಲ್ಲಿ ನೀವು ನೋಡ್ಕೋಬೋದು, ಮೈಸೂರು ಪ್ಯಾಲೇಸ್ ಇದೆ. ಸೊ ನೀವು ಕರ್ನಾಟಕದವರಾಗಿದ್ದರೆ ಯೂಶಲಾಗಿ ನೋಡ್ಕೊಂಡಿರ್ತಾರೆ, ಬಟ್ ನೋಡ್ಕೊಂಡಿಲ್ಲ ಅಂತಂದರೆ ನೀವು ಗೂಗಲಲ್ಲೂ ಕೂಡ ಇದನ್ನು ನೋಡ್ಕೊಂಡಿರ್ಬೋದು. ಸೊ ಇಲ್ಲಿವರೆಗೂ ನೀವು ನೋಡ್ಕೊಂಡಿದ್ದೀರ ಅಂತಂದರೆ, ವಿಡಿಯೋ ಕಂಪ್ಲೀಟಾಗಿ ಹ್ಯಾಶ್ಟ್ಯಾಗ್ ಮೈಸೂರು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತಂದರೆ ಅಟ್ಲೀಸ್ಟು ನನಗೆ ನೀವು ವಿಡಿಯೋ ನೋಡ್ಕೊಂಡಿದ್ದೀರ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋಲ್ಲಿ ನಾವು ನೆಕ್ಸ್ಟ್ ಪಾರ್ಟಲ್ಲಿ ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ಈ ಲೆಸನ್ನ. ನೆಕ್ಸ್ಟ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್, ಯಾಕಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ನಾವು ಓದ್ಕೊತಾ ಇರ್ತೀವಿ. ತುಂಬಾ ಇಂಪಾರ್ಟೆಂಟ್ ಇದು, ಎಸ್ಪೆಷಲಿ ಎಲ್ಲ ಸರ್ವಿಸಸ್ ಎಕ್ಸಾಮ್ಸ್ಗಳಿಗೆ, ಯು ಪಿ ಎಸ್ ಸಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಮೇಲೆ ಬರೀರಿ ಅಂತ ಹೇಳ್ಬಿಟ್ಟು ಮೀನ್ಸಲ್ಲೂ ಕೂಡ ಎಷ್ಟೊಂದು ಸರಿ ಕ್ವೆಶನ್ಸ್ನ ಕೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ವೀಡಿಯೋಲ್ಲಿ ನೋಡ್ಕೊಂಡಿರೋಣ. ಸೊ ವೀಡಿಯೋನ ಲೈಕ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ನೆಕ್ಸ್ಟ್ ವೀಡಿಯೋಲ್ಲಿ ಮತ್ತೆ ಸಿಗೋಣ.